ಆತ್ಮನ ವಿದ್ಯಾರ್ಥಿಗಳೇ, ಸೊ ನಿನ್ನೆ ದಿವಸ ಈ ಜಾತಿ ಆಧಾರಿತ ಅಸಮಾನತೆಯ ಬಗ್ಗೆ ನೋಡಿರುವಂಥದ್ದು. ಸೊ ಇವತ್ತು ದಿವಸ ಈ ಜಾತಿ ಆಧಾರಿತ ತಾರತಮ್ಯವು ಒಂದು ಪ್ರಜಾಪ್ರಭುತ್ವಕ್ಕೆ ಕಳಂಕ ಆಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಅತ್ಯವಶ್ಯಕವಾಗಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ. ಹಾಗಾದ್ರೆ ಏನದು ನೋಡಿ, ಈ ರೀತಿಯಾಗಿರ್ತಕ್ಕಂಥ ಜಾತಿ ಅಸಮಾನತೆಯಿದ್ದಾಗ ಇದು ಏನು ಮಾಡ್ತಂದ್ರೆ ಸಮಾಜವನ್ನು ವಿಭಜಿಸಿ ನೋಡಿ, ಸಮಾಜ ಅಂತ ತಂದಾಗ ಎಲ್ಲವೂ ಒಂದೇ ರೀತಿಯಲ್ಲಿ ಬದುಕಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇರುವಂಥದ್ದು. ಅಂತಹ ಸಂದರ್ಭದಲ್ಲಿ ಆ ಸಮಾಜವನ್ನೇ ವಿಭಜಿಸಿ ಒಂದು ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆಯನ್ನು ಇದು ಉಂಟು ಮಾಡ್ತಾ ಇದೆ ನೋಡಿ. ಅಂದರೆ ಈಗಾಗಲೇ ಒಂದು ದೇಶ ಕಟ್ಟಬೇಕಾದ್ರೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಒಂದು ರಾಷ್ಟ್ರ, ಮತ್ತೊಮ್ಮೆ ಈ ರೀತಿಯಾಗಿ ಸಮಾಜ ಅಂತಕ್ಕಂಥ ಯುವಜನೆ ಆದಪ್ಪ ಅಂದ್ರೆ ನಾವೆಲ್ಲರೂ ಒಂದು ಅಂತಕ್ಕಂಥ ಒಂದು ರಾಷ್ಟ್ರೀಯ ಮನೋಭಾವನೆ, ಅದಕ್ಕೆ ಸಂಪೂರ್ಣವಾಗಿ ಧಕ್ಕೆಯನ್ನು ಉಂಟು ಮಾಡಿದಷ್ಟು ಜೊತೆಗೆ ಇದು ಒಂದು ರೀತಿಯೊಳಗೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಪಾಯ. ಯಾಕಂದ್ರೆ ಪ್ರತಿಯೊಂದು ಸಮಾಜ ಒಡಿತ ಹೋದಂತೆಲ್ಲ ಆಳುವವರ ಮಧ್ಯದಲ್ಲೇ ಕಲಹಗಳು ಉಂಟಾಗಿ ಈ ದೇಶವನ್ನು ಹಾಳು ಮಾಡ್ಬೋದು. ಅದಕ್ಕೋಸ್ಕರವಾಗಿ ಈ ಜಾತಿ ಆಧಾರಿತ ಒಂದು ತಾರತಮ್ಯ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ನಿಜವಾಗಿ ಪ್ರಜಾಪ್ರಭುತ್ವಕ್ಕೆ ಕಳಂಕ ಅನ್ನುವಂಥ ವಿಚಾರಗಳನ್ನು ಇಲ್ಲೇ ನೋಡ್ತಕ್ಕಂಥದ್ದು. ಇನ್ನು ರಾಷ್ಟ್ರೀಯ ಭಾವನೆಯನ್ನು ಹಾಳು ಮಾಡಿ ಅಸಹನೆಗಿದ್ದಾರೆ ನೋಡಿ. ಇದು ಸಂಪೂರ್ಣವಾಗಿ ನಾವೆಲ್ಲರೂ ಒಂದು ಅಂತಕ್ಕಂಥ ರಾಷ್ಟ್ರೀಯ ಮನೋಭಾವನೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಡುತ್ತೆ. ಜೊತೆಗೆ ಅಸಹನೆಗಿದ್ದಾರೆ ನೋಡಿ, ಒಬ್ಬ ಒಂದು ಧರ್ಮ ಒಂದು ಸಮಾಜದವರು ಮತ್ತೊಂದು ಸಮಾಜದನ್ನ ಒಳ್ಳೆ ರೀತಿಯಲ್ಲಿ ನೋಡಲಿಕ್ಕೆ ಅವಕಾಶವಿಲ್ಲದಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವನ್ನು ಇದನ್ನು ಮಾಡಿಕೊಡ್ತಾರೆ.